ದೇಶದ ಅಭಿವೃದ್ಧಿ ರಕ್ಷಣೆಗಾಗಿ ಸರ್ಕಾರ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದರೆ ಪ್ರತಿಯೊಬ್ಬರೂ ಮತದಾನ ಮಾಡುವುದು ಅವಶ್ಯವಾಗಿದೆ ಎಂದು ವಿಧಾನ ಪರಿಷತ್ತಿನ ನಿಕಟಪೂರ್ವ ಮುಖ್ಯ ಸಚೇತಕರಾದ ಮಹಾಂತೇಶ ಕವಟಗಿಮಠ ಹೇಳಿದರು. ಅವರು ಸಿಎಲ್ಇ ಸಂಸ್ಥೆಯ ಅಂಗಸಂಸ್ಥೆಗಳ ಅಡಿಯಲ್ಲಿ 75ನೇ ಗಣರಾಜ್ಯೋತ್ಸವ ದಿನಾಚರಣೆ ನಿಮಿತ್ತ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದರು. ವಿಶ್ವದ ಅತಿದೊಡ್ಡ ಗಣತಂತ್ರ ರಾಷ್ಟ್ರ ಭಾರತ. ದೇಶದಲ್ಲಿರುವ ಶ್ರೀಮಂತರಿಗೂ ಬಡವರಿಗೂ ಮಹಿಳೆಯರಿಗೂ ಒಂದೇ ಮತದಾನದ ಹಕ್ಕನ್ನು ಜಾರಿಗೆ ತಂದಿರುವುದು ಭಾರತ ಸಂವಿಧಾನದ ವೈಶಿಷ್ಟ್ಯ. ಇಂತಹ ಸಂವಿಧಾನವನ್ನು ಕೊಟ್ಟ ವಿಶ್ವದ ಮಹಾನಾಯಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನು ಸ್ಮರಿಸಿದರು. ಭಾರತದ ಆರ್ಥಿಕತೆ ವಿಶ್ವದ ಮುಂದುವರೆದಂತಹ ರಾಷ್ಟ್ರಗಳ ಸರಿಸಮಾನಾಗಿ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಯಾವ ಬ್ರಿಟಿಷರು ಭಾರತವನ್ನು ಆಳಿದರು ಆ ಬ್ರಿಟಿಷರ ಆರ್ಥಿಕತೆಯನ್ನ ಮೀರಿ ಬೆಳೆಯತಕ್ಕಂಥ ರಾಷ್ಟ್ರ ಭಾರತ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅನೇಕ ಜನಪರ ಯೋಜನೆಗಳನ್ನ, ಭಾರತ ಇವತ್ತು ಅತಿ ದೊಡ್ಡ ಜನಸಂಖ್ಯೆಯನ್ನ ಹೊಂದಿರತಕ್ಕಂಥ ರಾಷ್ಟ್ರವಾಗಿದ್ದರೂ ಸಹಿತ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೆ ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡುವುದರ ಮುಖಾಂತರ ಭಾರತದ ಆರ್ಥಿಕತೆಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನ ಭಾರತ ಸರ್ಕಾರ ಇವತ್ತು ಮಾಡಿದೆ. ಭಾರತ ಅತ್ಯಂತ ವಿಶ್ವದ ಅತಿ ದೊಡ್ಡ ಮಾನವ ಸಂಪನ್ಮೂಲವನ್ನ, ಅತ್ಯಂತ ದೊಡ್ಡ ಯುವ ಪಡೆಯನ್ನು ಹೊಂದಿರತಕ್ಕಂಥ ದೇಶ ಆಗಿ ಹೊರಹೊಮ್ಮಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ಮೊನ್ನೆ ದಿನ ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ ಆಗಿದೆ. ರಾಮರಾಜ ಆಗ್ತಕ್ಕಂಥ ಕನಸು ನನಸಾಗ್ತಕ್ಕಂಥ ದಿನ ಬಂದಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ರಾಮನ ಬಗ್ಗೆ ಎರಡು ವಿಚಾರಗಳನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾಕೆ ನಮಗೆ ರಾಮನಿಗೆ ಹೇಳ್ತಕ್ಕಂಥ ಒಂದು ಹೆಸರು ಮರ್ಯಾದಾ ಪುರುಷೋತ್ತಮ ರಾಮ ಅಂತೇಳಿ ನಾವು ಕರಿತೀವಿ? ಕಾರಣ ಏನು? ನಮ್ಮೆಲ್ಲರಿಗೂ ಆದರ್ಶ ರಾಮ, ಯಾಕಂದ್ರೆ ತಂದೆ ತಾಯಿಗೆ ಆದರ್ಶನಾದವನು ಶ್ರೀರಾಮ, ಸಹೋದರಿಗೆ ಆದರ್ಶ ಸಹೋದರನಾದವನು ಶ್ರೀರಾಮ, ಪ್ರಜೆಗಳಿಗೆ ಆದರ್ಶ ಪ್ರಭುವಾದವನು ಶ್ರೀರಾಮ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ಸಂಸ್ಥೆ ಕಾರ್ಯಾಧ್ಯಕ್ಷರಾದ ಶ್ರೀ SS ಚನ್ನವರ, ಸಹ ಕಾರ್ಯದರ್ಶಿಗಳಾದ NS ವಂಟಮುತ್ತೆ, ನಿರ್ದೇಶಕರಾದ ಬಿ ಚೊನ್ನದ, ಆಡಳಿತಾಧಿಕಾರಿಗಳಾದ ಸಾಗರ್ ಐ ಬಿಸ್ಕೋಪ, ಅಂಗಸಂಸ್ಥೆ ಮುಖ್ಯಸ್ಥರು, ಶಿಕ್ಷಕ ಮತ್ತು ಶಿಕ್ಷಕೇತರ ವೃಂದ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು. ಮುಖ್ಯೋಪಾಧ್ಯಾಯರಾದ SK ಕೋಟ್ರೆ ಸ್ವಾಗತಿಸಿದ್ರು. ಶಿಕ್ಷಕರಾದ RM ಭುವನಾಳೆ ನಿರೂಪಿಸಿ ವಂದಿಸಿದ್ರು.